ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಥಿಂಗ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಕಥೆಯ ಶೀರ್ಷಿಕೆ ನಂಬಿಕೆಯ ಬಲ ನಾರದರು ವೈಕುಂಠಕ್ಕೆ ಹೋಗುವ ಮುನ್ನ ಭೂಲೋಕಕ್ಕೆ ಬಂದು ಒಂದು ಗ್ರಾಮದಲ್ಲಿ ನಡೆದು ಹೋಗುತ್ತಿದ್ದರಂತೆ ಅವರ ಎದುರಿಗೆ ಒಬ್ಬ ಬ್ರಾಹ್ಮಣ ಬಂದ ನಾರದರನ್ನು ನೋಡಿ ನಮಸ್ಕಾರ ಮಾಡಿ ಸ್ವಾಮಿ ನಾರದ ಮುನಿಗಳೇ ತಾವು ಮಹಾನುಭಾವರು ತಮಗೆ ಬೇಕಾಗೆನಿಸಿದಾಗ ಪರಮಾತ್ಮನನ್ನು ಭೇಟಿಯಾಗಲು ನಡೆದು ಬಿಡುತ್ತೀರಿ ನಮಗೆಲ್ಲಿ ಆ ಭಾಗ್ಯ ಪರವಾಗಿಲ್ಲ ತಮ್ಮಲ್ಲಿ ಒಂದು ವಿನಂತಿ ಇದೆ ತಾವು ಈ ಬಾರಿ ಭಗವಂತನನ್ನು ಕಂಡಾಗ ನನಗೆ ಯಾವಾಗ ಮೋಕ್ಷ ದೊರೆಯುತ್ತದೆಂದು ಕೇಳುತ್ತೀರಾ ಮತ್ತೊಮ್ಮೆ ಬಂದಾಗ ದಯವಿಟ್ಟು ಭಗವಂತರವನ್ನ ತೀರ್ಮಾನವನ್ನು ತಿಳಿಸುತ್ತೀರಾ ಎಂದು ಕೇಳಿದ ನಾರದರು ಬ್ರಾಹ್ಮಣನ ಮಾತಿಗೆ ಆಗಲಿ ಎಂದು ಹೇಳಿ ಮುಂದೆ ನಡೆದರು ನಂತರ ಒಬ್ಬ ಚಮ್ಮಾರ ಸಿಕ್ಕ ಅವನೂ ವಿನಯದಿಂದ ನಾರದರಿಗೆ ನಮಸ್ಕಾರ ಸಲ್ಲಿಸಿ ಮಹಾಮುನಿಗಳೇ ತಮ್ಮನ್ನು ಕಂಡು ದೇವರನ್ನೇ ಕಂಡಂತಾಯಿತು ನನಗೆಂದು ಸ್ವಾಮಿ ಈ ಜನ್ಮದಿಂದ ಮುಕ್ತಿ ದೊರೆಯುವುದು ಆ ಭಗವಂತ ನನ್ನನ್ನು ಇಲ್ಲಿಂದ ಯಾವಾಗ ಎತ್ತಿಕೊಂಡು ಹೋಗುತ್ತಾನೆ ಎಂದು ಆ ದೇವರನ್ನು ಕಂಡಾಗ ನೀವು ಸ್ವಲ್ಪ ಕೇಳುತ್ತೀರಾ ಎಂದು ಹೇಳಿದ ಆಗ ನಾರದರು ಚಮ್ಮಾರನಿಗೆ ಆಗಲಪ್ಪ ಕೇಳುತ್ತೇನೆ ಎಂದು ಅಲ್ಲಿಂದ ವೈಕುಂಠಕ್ಕೆ ಹೊರಟರು ಅವರು ವೈಕುಂಠವನ್ನು ತಲುಪಿ ಭಗವಂತನೊಡನೆ ಮಾತನಾಡುತ್ತಿದ್ದಾಗ ಈ ಇಬ್ಬರ ಪ್ರಶ್ನೆಗಳನ್ನೂ ಪ್ರಸ್ತಾಪಿಸಿದರು ಆಗ ಭಗವಂತ ಹೇಳಿದ ಆ ಚಮ್ಮಾರ ಈ ಜನ್ಮ ಮುಗಿಯುವದೊಳಗೆ ನನ್ನ ಬಳಿಗೆ ಬಂದು ಬಿಡುತ್ತಾನೆ ಆದರೆ ಆ ಬ್ರಾಹ್ಮಣ ಮಾತ್ರ ಇನ್ನೂ ಬಹಳ ಜನ್ಮಗಳನ್ನೆತ್ತಬೇಕಾಗುತ್ತದೆ ಎಂದು ಹೇಳಿದರು ಆಗ ನಾರದರು ಕೇಳಿದರು ನನಗೆ ನಿಜವಾಗಿಯೂ ಆಶ್ಚರ್ಯವಾಗುತ್ತಿದೆ ಪ್ರಭು ಯಾವ ಸಂಸ್ಕಾರವೂ ಇಲ್ಲದ ಚಮ್ಮಾರನಿಗೆ ಇಷ್ಟು ಬೇಗ ಮುಕ್ತಿಯಾಗುವುದಾದರೆ ಆ ಬ್ರಾಹ್ಮಣಿಗೇಕೆ ಅಷ್ಟು ನಿಧಾನ ಇದಕ್ಕೆ ಭಗವಂತನು ನಕ್ಕು ಹೇಳಿದನು ನಾರದ ಇದಕ್ಕೆ ಉತ್ತರ ಅವರೇ ಕೊಡುತ್ತಾರೆ ನೀನು ಅವರನ್ನು ಕಂಡಾಗ ಒಂದು ವಿಷಯವನ್ನು ತಿಳಿಸು ನನ್ನನ್ನು ಭೇಟಿಯಾಗಲು ಬಂದಾಗ ನಾನು ಸೂಜಿಯ ಕಣ್ಣಿನ ಮೂಲಕ ಆನೆಯನ್ನು ತೋರಿಸುತ್ತಿದ್ದೆ ಎಂದು ಹೇಳು ಅವರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಎಂಬುದು ತಿಳಿಯುತ್ತದೆ ಎಂದ ನಂತರ ನಾರದರು ಭೂಮಿಗೆ ಮರಳಿದರು ಅದೇ ಊರಿಗೆ ಬಂದಾಗ ಬ್ರಾಹ್ಮಣ ಎದುರಾದ ನಮಸ್ಕಾರ ಮಹಾನುಭಾವರೇ ಭಗವಂತ ಹೇಗಿದ್ದಾನೆ ತಾವು ಅವನನ್ನು ಕಂಡಾಗ ಏನು ಮಾಡುತ್ತಿದ್ದ ಎಂದು ಬ್ರಾಹ್ಮಣ ಕುತೂಹಲದಿಂದ ನಾರದನಿಗೆ ಕೇಳಿದರು ಇದಕ್ಕೆ ನಾರದರು ಏನೋ ಅಪ್ಪ ನನಗೆ ಭಗವಂತನ ಕೆಲಸವೇ ಅರ್ಥವಾಗುವುದಿಲ್ಲ ನಾನು ಅವನೆಡೆಗೆ ಹೋದಾಗ ಆತ ಸೂರ್ಯ ಕಣ್ಣಿನೊಳಗೆ ಒಂದು ಆನೆಯನ್ನು ತೋರಿಸುತ್ತಿದ್ದ ಎಂದರು ಬ್ರಾಹ್ಮಣ ಜೋರಾಗಿ ನಕ್ಕು ಏನು ಕತೆ ಹೇಳುತ್ತಿದ್ದೀರಾ ಮುನಿಗಳೇ ಸೂಜಿಯ ಕಣ್ಣಿನಲ್ಲಿ ಆನೆ ತೋರಿಸುವುದೇ ಇಂಥ ಅಸಂಭವವಾದ ಮಾತನ್ನು ನಾನು ನಂಬಬೇಕೆ ಎಂದ ಸ್ವಲ್ಪ ಹೊತ್ತಿನ ನಂತರ ನಾರದರು ಮುಂದೆ ನಡೆದಾಗ ಚಮ್ಮಾರ ಓಡಿ ಬಂದು ಅವರ ಕಾಲಿಗೆ ಬಿದ್ದ ಸ್ವಾಮಿ ನಮ್ಮಪ್ಪನ್ನ ಕಂಡ್ರ ಏನು ಮಾಡ್ತಾ ಇದ್ದಾನೆ ಅವನು ಎಂದು ತುಂಬಾ ಕುತೂಹಲದಿಂದ ಹಾಗೂ ಕಳಕಳಿಯಿಂದ ಕೇಳಿದ ನಾರದರು ಬ್ರಾಹ್ಮಣನಿಗೆ ಏನು ಹೇಳಿದ್ದರೂ ಅದನ್ನೇ ಚಮ್ಮಾರನಿಗೂ ಕೂಡ ಹೇಳಿದರು ಆಗ ಆ ಚಮ್ಮಾರ ಕುಣಿದಾಡತೊಡಗಿದ ನಾರದರಿಗೆ ಆಶ್ಚರ್ಯವಾಯಿತು ನಂತರ ನಾರದರು ಚಮ್ಮಾರನಿಗೆ ಈ ರೀತಿಯಾಗಿ ಕೇಳಿದರು ಯಾಕಪ್ಪ ನಿನಗಿಷ್ಟು ಸಂತೋಷ ಎಂದು ಕೇಳಿದರು ಆಗ ಚಮ್ಮಾರ ನಮ್ಮಪ್ಪನಿಗೆ ಯಾವುದು ಅಸಾಧ್ಯ ಸ್ವಾಮಿ ನೋಡಿ ಸ್ವಾಮಿ ನಾನು ಕುಳಿತಿದ್ದೇನಲ್ಲ ಆಲದ ಮರ ಅದರ ಹಣ್ಣಿನ ಬೀಜ ಕಂಡಿರ ಇಂಥ ದೊಡ್ಡ ಆಲದ ಮರವನ್ನೇ ಕಣ್ಣಿಗೆ ಕಾಣದಷ್ಟು ಪುಟ್ಟ ಬೀಜದಲ್ಲಿ ಇಟ್ಟ ದೇವರಿಗೆ ಸೂಜಿಯ ಕಣ್ಣಿನಲ್ಲಿ ಆನೆ ತೋರಿಸುವುದು ಯಾವ ಕಷ್ಟ
ಅವನ ಲೀಲೆ ಅವನಿಗೇ ಗೊತ್ತು ಸ್ವಾಮಿ ಎಂದು ಚಮ್ಮಾರ ಉತ್ತರಿಸಿದ. ಇದಕ್ಕೆ ನಾರದರು ತಮ್ಮ ಮನಸ್ಸಿನಲ್ಲಿ ಯೋಚಿಸತೊಡಗಿದರು. ಬ್ರಾಹ್ಮಣನಿಗೆ ಭಗವಂತನ ಶಕ್ತಿಯಲ್ಲಿ ನಂಬಿಕೆಯೇ ಇಲ್ಲ, ಆದರೆ ಚಮ್ಮಾರನಿಗೆ ಸಂಶಯವೇ ಇಲ್ಲ. ಇದರಿಂದ ನಾರದರಿಗೆ ಭಗವಂತನ ಮಾತಿನ ಅರ್ಥವಾಯಿತು. ಸಾಧನೆಗೆ ಹಾಗೂ ಮುಕ್ತಿಗೆ ನಂಬಿಕೆಯೇ ಕಾರಣ. ತನ್ನ ಶಕ್ತಿಯಲ್ಲಿ ನಂಬಿಕೆ, ತಾನು ಮಾಡುವ ಕೆಲಸದಲ್ಲಿ ನಂಬಿಕೆ, ತನ್ನ ಗುರಿಯಲ್ಲಿ ನಂಬಿಕೆ ಮತ್ತು ತನಗಿಂತ ದೊಡ್ಡದಾದ ಒಂದು ಶಕ್ತಿ ಪ್ರಪಂಚವನ್ನು ನಡೆಸುತ್ತಿದೆ ಎಂಬ ನಂಬಿಕೆಗಳು ಮನಸ್ಸಿಗೆ, ನಡತೆಗೆ ದೃಢತೆಯನ್ನು ತಂದುಕೊಡುತ್ತದೆ. ಈ ದೃಢತೆ ಅಸಾಧ್ಯವಾದದ್ದನ್ನೂ ಸಾಧ್ಯವನ್ನಾಗಿ ಮಾಡಿಸುತ್ತದೆ. ಆದ್ದರಿಂದ ನಮಗೆಲ್ಲರಿಗೂ ನಂಬಿಕೆಯ ಬಲ ಇರಲೇಬೇಕು. ಈ ಪುಟ್ಟ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದ.